ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಆಡಿಷನ್ ಪೋಸ್ಟರ್. ಆ ಒಂದು ಆಡಿಷನ್ ಪೋಸ್ಟರ್ ಯಾವುದು ಅಂದ್ರೆ ಹೇಳ್ತೀನಿ, ಸಿಂಗಿಂಗ್ ಗೆ ಆಡಿಷನ್ ಪೋಸ್ಟರ್. ಯಾರೆಲ್ಲ ಇಷ್ಟು ದಿನ ನನ್ನ ಒಂದು ವಿಡಿಯೋಸ್ನ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ನ ಮಾಡ್ಕೊಂಡು ವಿಡಿಯೋಗೋಸ್ಕರ ಕಾಯ್ತಾ ಇದ್ರಲ್ಲ, ಇಲ್ಲಿದೆ ಸೂಪರ್ ಆಪರ್ಚುನಿಟಿ. ಯಾರೆಲ್ಲ ಸಿಂಗರ್ಸ್ ಇದ್ದೀರಾ, ಯಾರಿಗೆಲ್ಲ ಹಾಡಕ್ ಇಂಟ್ರೆಸ್ಟ್ ಇದೆ, ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ ತಂದಿದ್ದೀನಿ. ಈ ಒಂದು ಪೋಸ್ಟರ್ನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇದೇ ಮೊದಲು ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ನ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಯಾಕೆಂದ್ರೆ ಹೊಸ 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 ಇಂಟ್ರೆಸ್ಟಿಂಗ್ ಆಡಿಷನ್ ಪೋಸ್ಟರ್ ತರ್ತಾನೆ ಇರ್ತೀನಿ. ಆಡಿಷನ್ ಪೋಸ್ಟರ್ ಅಂದ್ರೆ ಸಿಂಗಿಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಆಮೇಲೆ ಆಕ್ಟಿಂಗ್ ಇರ್ಬೋದು, ಸೀರಿಯಲ್ಸ್, ವೆಬ್ ಸೀರೀಸ್, ಶಾರ್ಟ್ ಮೂವೀಸ್, ಎಕ್ಸೆಟ್ರಾ ಎಕ್ಸೆಟ್ರಾ, ಸ್ಟ್ಯಾಂಡ್ ಅಪ್ ಕಾಮಿಡಿ, ಲೈಕ್ ಎಲ್ಲಾ ತರದ ಆಡಿಷನ್ ಪೋಸ್ಟರ್ಸ್ ಗಳನ್ನ ತರ್ತಾನೆ ಇರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಿಲ್ಲ ಅಂದ್ರೆ ಯೂಸ್ ಆಗೋರಿಗೆ ಶೇರ್ ಮಾಡಿ, ಯಾರಿಗೆಲ್ಲ ಯೂಸ್ ಆಗುತ್ತಲ್ಲ ಸೊ ಅವ್ರಿಗೆ ಶೇರ್ ಮಾಡಿ, ಒಂದು ಒಳ್ಳೆ ಅಪರ್ಚುನಿಟಿನ ಅವ್ರಿಗೆ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಲೈಕ್ ಆಯ್ತಾ? ಕೆಳಗಡೆ ಲೈಕ್ ಬಟನ್ ಇದೆ, ನೋಡೋಣ ಪೋಸ್ಟರ್ ನೋಡೋಣ. ಎಸ್, ಒಂದು ಕೆಲವೊಂದಿಷ್ಟು ನೋಟ್ಸ್ ನ ಹೇಳ್ತೀನಿ. ಏನ್ ನೋಟ್ಸ್? ಏನಪ್ಪ ಅವೇ ಪೋಸ್ಟರ್ ಹೇಳ್ತಾ ಇದ್ದೆ ನೋಟ್ಸ್ ಅಂದ್ರೆ, ಇದು ಇಂಪಾರ್ಟೆಂಟ್. ಒಂದು ನೋಟ್, ಫಸ್ಟ್ ನೋಟ್ ರಪ್ಪ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನೋಟು, ದುಡ್ಡು ಕೇಳಿದ್ರೆ ಕೊಡಕ್ ಹೋಗ್ಬೇಡಿ, ಕೊಟ್ಟರೆ ನಿಮ್ಮ ಒಂದು ಜವಾಬ್ದಾರಿ, ಫೋನ್ ರೀ, ಆಮೇಲೆ ನನ್ನ ಬ್ಲೇ ಮಾಡಕ್ ಹೋಗ್ಬೇಡಿ. ಸೆಕೆಂಡ್ ನೋಟ್ ಏನು ಅಂದ್ರೆ, ಏನೆಲ್ಲ ನೀವು ಆಡಿಷನ್ ಪೋಸ್ಟರು ಅಥವಾ ಆಡಿಷನ್ ಪೋಸ್ಟರ್ ಕಳಿಸ್ಬೇಕಾದ್ರೆ ಆಡಿಷನ್ ಸೆಲೆಕ್ಟ್ ಆದ್ಮೇಲೆ ನೀವೇನು ಹೋಗ್ತಿರಲ್ಲ, ಅದೇನು ನಿಮ್ಮ ಒಂದು ಡಿಸಿಷನ್ ಇರುತ್ತೆ, ಅದು ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ನೀವು ಹೋಗ್ಬೇಕು, ನನ್ನ ಬ್ಲೇಮ್ ಮಾಡಂಗಿಲ್ಲ. ಡನ್. ನೆಕ್ಸ್ಟ್ ಪಾಯಿಂಟ್, ಜಸ್ಟ್ ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಆಡಿಷನ್ ಪೋಸ್ಟರ್ ಅಲ್ಲಿ, ನಾನು ಅದನ್ನ ಮಾತ್ರ ಹೇಳಕ್ ಸಾಧ್ಯ, ಇನ್ನು ಎಕ್ಸ್ಟ್ರಾ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ನೀವೇನಾದ್ರೂ ಕೇಳಿದ್ರೆ ನನ್ನ ಹತ್ರ ಆನ್ಸರ್ ಇರಲ್ಲ, ಏನ್ ಟೈಮಿಂಗು, ಏನ್ ಡೇಟು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಆಡಿಷನ್ ಪೋಸ್ಟರ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ಅಷ್ಟನ್ನ ಮಾತ್ರ ನಾನು ನಿಮ್ಮ ಹತ್ರ ಹೇಳಿರ್ತೀನಿ. ಡನ್. ಪೋಸ್ಟರ್ ನಾನು ನೋಡೋಣ, ರೆಡಿ ಇದೀರಾ? ಎಸ್, ಓಕೆ. ಆಡಿಷನ್ ಫಾರ್ ಸಿಂಗರ್ಸ್ ಅಂತ ಇದೆ. ಮೇಲ್ ಮೇಲ್ ಸಿಂಗರ್ಸ್ ಬೇಕು ಇವ್ರಿಗೆ, 20-30 ವಯಸ್ಸು. ನೋಡಿ ಪೋಸ್ಟರ್ ನೋಡಿ, ತೋರಿಸ್ತೀನಿ ಬೇಕಿದ್ರೆ. ಪೋಸ್ಟರ್ ಚೇಂಜ್ ಆಗಿದೆ. ಡನ್. ಮೇಲ್ 20-30 ವಯಸ್ಸು ಆಯ್ತು. ಅದಾದ್ಮೇಲೆ ಫೀಮೇಲ್ 18-60 ವಯಸ್ಸಪ್ಪ. ಫೀಮೇಲ್ ಗೆ ನೋಡಿ, 18-60 ವಯಸ್ಸಿನವರೆಗೂ ಕರಿತಾ ಇದಾರೆ, ಬರೀ ಮೇಲ್ ಗೆ 20-30 ಅಷ್ಟೇ. ಓಕೆ, ಲಕ್ಕಿ ಹುಡುಗಿರೇ ಲಕ್ಕಿ. ಡನ್. ಓಕೆ, ಇದ್ರಲ್ಲಂತಲ್ಲ ಎಲ್ಲದ್ರಲ್ಲೂ ನೋಡಿ, ಹುಡುಗಿಯರ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಇನ್ ಆಕ್ಟಿಂಗ್ ಫೀಲ್ಡ್ ಅಲ್ಲೂ ಅಷ್ಟೇ, ಬರೀ ಹುಡುಗಿಯರ್ನ ಕ್ಯಾಸ್ಟಿಂಗ್ ಕಾಲ್ ಕರೀತಾ ಇರ್ತಾರೆ, ಹುಡುಗರು ಪಾಪಿ ಗಳು ಇನ್ಕ್ಲೂಡ್ ನನ್ನನ್ನು ಸೇರಿ ಅಲ್ವಾ. ಓಕೆ, ದೆನ್ ಅದಾದ್ಮೇಲೆ ನೋಡೋಣ, ಸೆಂಡ್ ಯುವರ್ ಡೀಟೇಲ್ಸ್ ಟು ಅಂತ ಹೇಳಿದ್ದಾರೆ, ಗುರು ಪ್ರಭಾ ಸ್ಟುಡಿಯೋ @gmail.com ಅಂತ ಹೇಳಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್, ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದಾರೆ. ಸೊ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಟ್ರೈ ಮಾಡಿ ಏನೆಲ್ಲ ಕಳಿಸ್ಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀವಿ, ಓಕೆನಾ? ಅಂಡ್ ಡೈರೆಕ್ಟೆಡ್ ಬೈ ಅನು ಕಿರಣ್ ಅಂತ ಇದೆ, ವ್ಯಾಘ್ರ ನೇಖ ಅಂತ ಅವ್ರ ಒಂದು ಪೋಸ್ಟ್ರಲ್ಲಿ ಟೈಟಲ್ ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಂಡ್ ಇದರ ಒಂದು ಪ್ರೊಡ್ಯೂಸರ್ ಬಂದ್ಬಿಟ್ಟು, ಪ್ರೊಡ್ಯೂಸರ್ಡ್ ಬೈ ಬಿ ಎಸ್ ನಾರಾಯಣ್ಕರ್ ಅಂತ ಇದೆ. ಸ್ಟೈಲ್ ಅಲ್ಲಿ ಬೇರೆ ಬರ್ಬಿಟ್ಟಿದಾರಪ್ಪ. ನನ್ನ ಪೋಸ್ಟರ್ ಬೇಕಿದ್ರೆ ನಿಮ್ಗೆ ತೋರಿಸ್ತೀನಿ. ನಾರಾಯಣ್ಕರ್ ಅಂತೆ. ಓಕೆ, ಬೈಕ್ ಹೋಗ್ಬೇಡಿ, ಈಗ ನಿಮ್ಗೆ ನೆಟ್ ಓದಕ್ ಬರ್ತಿಲ್ಲ ಅಂತ ನೋಡಿ, ಇಷ್ಟೊಂದು ಸ್ಟೈಲ್ ಆಗಿ ಬರ್ತಿದ್ದಾರೆ, ನಾನು ಸುಳ್ಳು ಹೇಳ್ತಿಲ್ಲ. ಆಮೇಲೆ ಅಂಡ್ ಡಿ ಡಿ ಪಿ ಎಸ್ ಎಡಿಟರ್ ಪಾಂಡುರಂಗ, ಪಾಂಡುರಂಗ ಬಿ ಅಂತ ಇದೆ, ಉಳ್ಕಿದ್ದೆಲ್ಲ ಅದಾದ್ಮೇಲೆ ಪಾಂಡುರಂಗ. ಮ್ಯೂಸಿಕ್ ಬಂದ್ಬಿಟ್ಟು ವೆಂಕಿ ಜಂಗ್ಲಿ ಅಂತ ಇದೆ, ನೀಟಾಗಿ ಇದ್ರಲ್ಲಿ ಅರ್ಥ ಆಯ್ತು. ತುಂಬಾ ಸ್ಟೈಲ್ ಆಗಿ ಅವು ಟೆಕ್ಸ್ಟ್ಗಳಿದ್ರೆ ಅದು ಸ್ವಲ್ಪ ಅರ್ಥ ಆಗಲ್ಲ. ಅಂಡ್ ಪ್ರೊಡ್ಯೂಸರ್ ಮ್ಯಾನೇಜರ್ ಬಂದ್ಬಿಟ್ಟು, ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಗೊತ್ತಾ? ಮಂಜುನಾಥ್ ಅಂತ ಇದೆ. ಮೇಕಪ್ ಬಂದ್ಬಿಟ್ಟು ಸುಕನ್ಯಾ ಇಂಗ್ಲಿ ಅಂತ ಇದೆ. ಓಕೆ, ಎಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ನೋಡೋಣ, ನಿಮ್ಮ ಒಂದು ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಒಂದು ಸಿಂಗಿಂಗ್ ಸ್ಯಾಂಪಲ್ಸ್ ನ ಕಳಿಸಿ ಅಂತ ಅವ್ರು ಹೇಳಿಲ್ಲ, ಜಸ್ಟ್ ಡೀಟೇಲ್ಸ್ ನ ಸೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಮೇಲ್ ಐಡಿನೂ ಕೂಡ ಕೊಟ್ಟಿದ್ದಾರೆ, ಓಕೆನಾ? ಜಸ್ಟ್ ನಿಮ್ಮ ಒಂದು ಸಿಂಗಿಂಗ್ ಏನಾದರೂ ವೀಡಿಯೋಸ್ಗಳು ನಿಮ್ಮ ಹತ್ರ ಇದ್ರೆ, ಹಾಡಿದ್ರಂತ ವೀಡಿಯೋಸ್ಗಳು ಇದ್ರೆ, ಅಥವಾ ವಾಯ್ಸ್ಗಳು ಇದ್ರೆ ಏನ್ ಮಾಡಿ ಅಂದ್ರೆ, ಇವರ ಒಂದು ನಂಬರ್ಗೆ ನೀವು ಸೆಂಡ್ ಮಾಡಿ. ಜಸ್ಟ್ ಒಂದಿಲ್ಲ ಎರಡು ಫೋಟೋಸ್ ನ ಹಾಕಿ, ಚೆನ್ನಾಗಿರೋ ಒಂದು ಫೋಟೋಸ್ ನ ಹಾಕಿ, ಅದಾದ್ಮೇಲೆ ಒಂದು ಸಿಂಗಿಂಗ್ ಸ್ಯಾಂಪಲ್ಸ್ ನ ಅವ್ರಿಗೆ ಹಾಕ್ಬಿಡಿ ಒಂದೊಂದು ನಿಮಿಷದ್ದು. ಸೊ ನೋಡೋಣ, ರಿಪ್ಲೈ ಬಂದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿ, ಅವ್ರ ಕಡೆಯಿಂದ ರಿಪ್ಲೈ ಬಂದ್ರೆ ರೆಸ್ಪಾನ್ಸ್ ಮಾಡಿ, ಕಾಲ್ ಯಾವುದು ಮಾಡಕ್ ಹೋಗ್ಬೇಡಿ. ಓಕೆ, ಆಮೇಲೆ ನಿಮ್ಗೆ ಯಾರಾದ್ರೂ ಸಿಂಗರ್ಸ್ ಗೊತ್ತಿದ್ರೆ ಅವ್ರಿಗೆಲ್ಲ ಯೂಸ್ ಆಗ್ತಿತ್ತು ಅಂದ್ರೆ ಅವ್ರಗಳಿಗೆ ಶೇರ್ ಮಾಡಿ, ಯೂಸ್ ಆಗ್ಬೋದು. ಇವ್ರು ಮೂವಿ ಕರೀತಾ ಇದಾರೆ,
ಓಕೆನಾ, ಮೇಲೆ ಅದೇ ಹೇಳಿದಿನಲ್ಲ ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗ್ಬೋದು. ಐ ಹೋಪ್ ಈ ಒಂದು ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋಸ್ಗೆ ಜಸ್ಟ್ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಕೆಳಗಡೆ ಲೈಕ್ ಬಟನ್ ಇದೆ, ಆಯ್ತಾ, ಪ್ರೆಸ್ ಆಯ್ತಾ? ಸರಿ, ಹಾಗಾದರೆ ಈ ಒಂದು ವಿಡಿಯೋನ ಇಲ್ಲಿಗೆ ಬ್ರೇಕ್ ಆಗ್ತಾ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ, ಆ ಒಂದು ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಆಯ್ತಾ? ಓಕೆ, ಮತ್ತೆ ಸಿಗ್ತಾನೇ ಇರ್ತೀವಿ, ಸಿಗ್ತಾನೆ ಇರ್ತೀವಿ, ಮತ್ತೆ ಸಿಗ್ತಾನೆ ಇರೋಣ ಸ್ನೇಹಿತರೆ. ಓಕೆನಾ, ರಾಕಿಂಗ್ ಆಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ, ಆಕ್ಟಿವ್ ಆಗಿರಿ, ನೋಡೋಣ. ಪ್ರಯತ್ನ ಇರಲಿ, ಪ್ರತಿಫಲ ಮೇಲೆ ಬಿಡೋಣ, ದೇವ್ರಿಗೆ ಬಿಡೋಣ. ಹಾಂ, ಓಕೆ, ಬಾಯ್, ಸಿ ಯು, ಲವ್ ಯು, ಬಾಯ್, ಕೀಪ್ ರಾಕಿಂಗ್, ಬಾಯ್.